ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೇತನ್ ಶೆಟ್ಟಿ. WTC ಫೈನಲ್ 2021ಗೆ ಪಿಚ್ಚು ಸೂಪರ್ ಆಗಿದೆ. ನೀವು ನೋಡ್ಬೋದು ಯಾವ ರೀತಿ ಇದೆ ಸ್ಟೇಡಿಯಂ ಅಂತ. ಸ್ಟೇಡಿಯಂ ಸ್ಟ್ಯಾಟ್ಸ್, ವೆದರ್ ರಿಪೋರ್ಟ್ ಮತ್ತು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಹೆಡ್ ಟು ಹೆಡ್ ರಿಪೋರ್ಟ್ ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಂಡಿಯಾ ಗೆಲ್ಲೋ ಚಾನ್ಸಸ್ ತುಂಬನೇ ಹೈಯಲ್ಲಿದೆ ಗುರು. ಬನ್ನಿ, ಟೈಮ್ ವೇಸ್ಟ್ ಮಾಡಿದರೆ ವಿಡಿಯೋ ಶುರು ಮಾಡೋಣ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇಂಡಿಯಾ ಸೂಪರ್ವಾಗಿ ಪ್ರಾಕ್ಟೀಸ್ ಮಾಡಿದೆ, ನ್ಯೂಜಿಲೆಂಡ್ ಟೀಮು ಕೂಡ ಸಖತ್ತಾಗಿ ಪ್ರಾಕ್ಟೀಸ್ ಮಾಡಿದೆ. ಸ್ಟೇಡಿಯಮ್ಮು ಸುಂದರವಾಗಿ ರೆಡಿಯಾಗಿದೆ ಗುರು. ಎಲ್ಲಪ್ಪ ಆಡ್ತಾರಂದ್ರೆ ದ ರೌಸ್ ಬೌಲ್ ಸ್ಟೇಡಿಯಂ ಅಂತ ನೋಡ್ಬೋದು. ಈ ರೀತಿ ಸ್ಟೇಡಿಯಂ ಇದೆ, ಸೂಪರ್ವಾಗಿ ಡಿಸೈನ್ ಆಗಿದೆ. ಹ್ಯಾಮ್ಶೇರ್ಸ್ ಬೌಲ್ ಅಂತ ಕರೀತಾರೆ ಆ ಸ್ಟೇಡಿಯಂದು. ವೆದರ್ ರಿಪೋರ್ಟ್ ನೋಡೋಣ ಮೊದಲು. ವೆದರ್ ರಿಪೋರ್ಟ್ ತುಂಬಾ ಇಂಪಾರ್ಟೆಂಟು. 18th-24th ಅಂತ ವೆದರ್ ರಿಪೋರ್ಟ್ ನೋಡೋಣ. ಯಾವ ರೀತಿ ಇದೆ ವೆದರ್ ರಿಪೋರ್ಟ್ ನೋಡಿದ್ರೆ, ಇವತ್ತು ವೆದರ್ ರಿಪೋರ್ಟ್ ಯಾವ ರೀತಿ ಇತ್ತಪ್ಪ ಅಂದರೆ ಲೈಟ್ಲಿ ರೈನ್ ಇತ್ತು. ನಾಳೆಯಿಂದ ಮ್ಯಾಚ್ ಶುರು ಆಗುತ್ತೆ. 28th ಗಂಟೆ ಮ್ಯಾಚ್ ನಡೆಯುತ್ತೆ. 18th ಲೈಟ್ಲಿ ರೈನ್ ಇದೆ, 19th ಶವರ್ ಇದೆ, 20th ಲೈಟ್ಲಿ ರೈನ್ ಇದೆ, 21 ಶವರ್ ಇದೆ, 22 ಶವರ್ ಇದೆ, 23 ಕೂಡ ಶವರ್ಸ್ ಇರೋ ಟೈಮ್ ಜಾಸ್ತಿ ಇದೆ, ಮತ್ತು 24 ಪಾರ್ಟ್ಲಿ ಕ್ಲೌಡ್ಲಿ ಇರೋ ಚಾನ್ಸಸ್ ತುಂಬಾ ಚೆನ್ನಾಗಿದೆ. ಇದರಲ್ಲಿ ನೀವು ನೋಡ್ಬೋದು ರೈನು ಬರೋ ಚಾನ್ಸಸ್ ಜಾಸ್ತಿ ಇದೆ. ಇದು ವೆದರ್ ರಿಪೋರ್ಟ್ ಅಪ್ಪ. 5 ದಿವಸ ಮ್ಯಾಚಲ್ಲಿ ಒಂದು ಸ್ವಲ್ಪ ದಿವಸಗಳ ಕಾಲ ರೈನ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಅದು ಶವರ್ ಅಷ್ಟೇ, ಇದೇನು ದೊಡ್ಡ ಮ್ಯಾಟ್ರ್ ಆಗಲ್ಲ ಕೂಡ. ನೆಕ್ಸ್ಟ್ ಹೆಡ್ ಟು ಹೆಡ್ ನೋಡೋಣ. ಇಂಡಿಯಾ ಲೀಡಲ್ ಇದೆಯಾ, ನ್ಯೂಜಿಲೆಂಡ್ ಲೀಡಲ್ ಇದೆ ನೋಡಿದ್ರೆ. ಓವರಾಲ್ 59 ಟೆಸ್ಟ್ ಮ್ಯಾಚ್ ಆಡಿದರೆ ಇಂಡಿಯಾ ಇದುವರೆಗೂ, ಅದರಲ್ಲಿ 21 ಟೆಸ್ಟ್ ಮ್ಯಾಚ್ ಇಂಡಿಯಾ ಗೆದ್ದಿದೆ, 12 ಟೆಸ್ಟ್ ಮ್ಯಾಚ್ ನ್ಯೂಜಿಲೆಂಡ್ ಗೆದ್ದಿದೆ, ಡ್ರಾ ಆಗಿರೋ ಟೆಸ್ಟ್ ಮ್ಯಾಚ್ ಬಂದು 26 ಟೆಸ್ಟ್ ಮ್ಯಾಚ್ ಡ್ರಾ ಆಗಿದೆ. ನಾವು ಇಂಡಿಯಾದಲ್ಲಿ ತುಂಬ ಚೆನ್ನಾಗಿ ಗೆದ್ದಿದ್ದೀರಿ, ನ್ಯೂಜಿಲೆಂಡಲ್ಲಿ ಸೋತಿರೋದು ನಾವು ಹೆಚ್ಚು. ಅದಕ್ಕೆ ಇಂಡಿಯಾ 21 ಗುರು ಲೀಡಲ್ ಇದ್ದೀರಿ. ನಾವು ಹೆಡ್ ಟು ಹೆಡ್ಡಲ್ಲೂ ಕೂಡ ಲೀಡಲ್ ಇದ್ದೀರಿ, ಆದರೆ WTC ಫೈನಲ್ಸಲ್ಲಿ ಇದೇ ಬೇರೆ ಟೀಮು. ಇವಾಗ ಪ್ಲೇಯರ್ಸೇ ಬೇರೆ, ಆ ಪ್ಲೇಯರ್ಸೇ ಬೇರೆ. ಸ್ಟ್ಯಾಟ್ಸ್ ನೋಡೋಣ, ಇನ್ನಿಂಗ್ಸ್ಗಳ ಸ್ಕೋರ್ ಪ್ರಕಾರ. ಟೆಸ್ಟ್ ಸ್ಟ್ಯಾಟ್ಸ್ ನೋಡಿದ್ರೆ ಇದುವರೆಗೂ 6 ಮ್ಯಾಚು ಆಡಿದ್ದಾರೆ. 6 ಮ್ಯಾಚಲ್ಲಿ 2 ಮ್ಯಾಚು ಬ್ಯಾಟಿಂಗ್ ಫಸ್ಟ್ ಆಗಿದ್ದಾರೆ, 1 ಮ್ಯಾಚ್ ಮಾತ್ರ ಬೌಲಿಂಗ್ ಫಸ್ಟ್ ಗೆದ್ದಿರೋದು. ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ನೋಡಿದ್ರೆ 337 ಇದೆ, 337 ಇದೆ. ಸೆಕೆಂಡ್ ಇನ್ನಿಂಗ್ಸ್ ಆವರೇಜ್ ಸ್ಕೋರ್ ಬಂದು 280 ಇದೆ. ಥರ್ಡ್ ಇನ್ನಿಂಗ್ಸು 262 ಇದೆ. ಫೋರ್ತ್ ಇನ್ನಿಂಗ್ಸು 187 ಇದೆ. ಇದರಲ್ಲಿ ನೋಡ್ಬೋದು ನೀವು, ಫಸ್ಟ್ ಇನ್ನಿಂಗ್ಸಲ್ಲಿ ಯಾರು ಲೀಡ್ ತೊಗೊಂತಾರೋ ಅವರು ಮ್ಯಾಚ್ ಗೆಲ್ಲೋ ಸಾಧ್ಯತೆಗಳು ಜಾಸ್ತಿ ಇದೆ, ಇಲ್ಲಾಂದರೆ ಈಸಿಯಾಗಿ ಡ್ರಾ ಆಗುತ್ತೆ. 6 ಮ್ಯಾಚಲ್ಲಿ 3 ಮ್ಯಾಚ್ ಡ್ರಾ ಆಗಿದೆ. ಫಸ್ಟ್ ಬ್ಯಾಟಿಂಗ್ ತೊಗೊಂಡಿದ್ರು, 2 ಸತಿ ಗೆದ್ದಿದ್ದಾರೆ ಗುರು. ರೆಕಾರ್ಡ್ಸ್ ಕೂಡ ತುಂಬಾ ಚೆನ್ನಾಗಿದೆ. ನೋಡ್ಬೋದು ನಾಳೆಯ ಮ್ಯಾಚಲ್ಲಿ ಅಂದರೆ 5 ದಿವಸ ಮ್ಯಾಚ್ಗಳಲ್ಲಿ ಮಳೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಹೆಡ್ ಟು ಹೆಡ್ಡಲ್ಲಿ ಇಂಡಿಯಾ ಮುಂದೆ ಇದೆ. ಮಳೆ ಬರುವ ಚಾನ್ಸಸ್ ಕಾರಣಗಳಿಂದ ಮ್ಯಾಚು ಸ್ವಲ್ಪ ಒಂದು ದಿವಸ ಎಕ್ಸ್ಟೆಂಡ್ ಆದರೂ ಆಗ್ಬೋದು ಗುರು. ಇದು ಸ್ಟ್ಯಾಟ್ಸ್ ಇವತ್ತು. ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಬೇಗ ಜಾಯ್ನ್ ಆಗಿ, ನಾವು ಕೊಡೋ ಇನ್ಫಾರ್ಮೇಷನ್ ನಮ್ಮ ಟೆಲಿಗ್ರಾಮ್ ಚಾನಲ್ಲಿ ಸೂಪರ್ವಾಗಿ ಸಿಗುತ್ತೆ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಗೆಳೆಯರೆ, ನಿಮಗೋಸ್ಕರ ಫ್ರೀ ಇರುತ್ತೆ ಗುರು. ಸಬ್ಸ್ಕ್ರೈಬ್ ಮಾಡ್ಕೋ, ಲೈಕು ಶೇರು ಕಮೆಂಟ್ ಮಾಡ್ತಾ ನಾವು ಮಾಡೋ ಪ್ರತಿಯೊಂದು ವಿಡಿಯೋಗೂ ಇದೇ ಥರ ಸಪೋರ್ಟ್ ನೀಡು.